ಎಸ್ ವೀಕ್ಷಕರೇ, ಏನು ಹೇಮಾವತಿ ಲಿಂಕ್ ಚಾನೆಲ್ ಅನ್ನ ವಿರೋಧಿಸಿ ಈಗಾಗಲೇ ತುಮಕೂರಿನಾದ್ಯಂತ ಪ್ರತಿಭಟನೆ ಏರ್ಪಟ್ಟಿದ್ದು, ಈಗಾಗಲೇ ಹಲವು ಸಂಘಟನೆಗಳು ವ್ಯಾಪಕವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಈ ನಿಟ್ಟಿನಲ್ಲಿ ನಾನೀಗ ತುಮಕೂರಿನ ಟೌನ್ ಹಾಲ್ ಬಳಿ ಇದ್ದೇನೆ. ಇಲ್ಲಿ ಈಗಾಗಲೇ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದವರು ಇದ್ದಾರೆ. ಏನು ಅವರ ಪ್ರತಿಭಟನೆ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಏನು ಕೈ ಜೋಡಿಸಿರುವಂತದ್ದು ಅವರು. ಸೊ ಆ ನಿಟ್ಟಿನಲ್ಲಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲೇದಾಗಿ ಒಂದು ಪ್ರತಿಭಟನೆ ಬಗ್ಗೆ, ಅದರ ಉದ್ದೇಶದ ಬಗ್ಗೆ. ಉದ್ದೇಶ ಅಂದ್ರೆ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ವಿರೋಧಿಸಿ ಹೋರಾಟ. ಏನಂದ್ರೆ ಇದು 1 ಗಂಟೆಗೆ 1,000 ಕಿಲೋಮೀಟರ್ ವೇಗವಾಗಿ ಹೋಗಿ ಸೇರುತ್ತೆ ನೀರು. ಅದಕ್ಕೋಸ್ಕರ ಇದನ್ನು ವಿರೋಧಿಸಿ ನಾವು ಹೋರಾಟ ಮಾಡ್ತಾ ಇರೋದು. ಇದು ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ಅವ್ರು ಕೊಡಕ್ ಬರೋದಿಲ್ಲ. ಹಂಗಾಗಿ ನೀರು ನಮ್ಮ ನೀರು ನಮ್ಮ ಹಕ್ಕು, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಎಷ್ಟೇ ಯಾರೇ ಅಡ್ಡ ಹಾಕಿದ್ರು ಯಾವುದೇ ಕಾರಣಕ್ಕೂ ನಾವು ಈ ಮುಷ್ಕರನ ನಿಲ್ಸಲ್ಲ. ಇದನ್ನ ತುಂಬಾ ದೊಡ್ಡ ಮಟ್ಟದಾಗಿ ಹೋರಾಟ ನಡೆಸ್ತೀವಿ. ಈವಾಗ ನೀವು ಏನಾದ್ರೂ ಅದನ್ನ ಬಂದು ನಮ್ಗೆ ಕರೆಕ್ಟ್ ಆಗಿ ಒಂದು ತೀರ್ಮಾನ ತಗೊಳ್ಳಿಲ್ಲ, ನೀವು ನಿಲ್ಲಿಸ್ಲಿಲ್ಲ ಅಂದ್ರೆ, ಸ್ಟಾಪ್ ಮಾಡಿಲ್ಲ ಅಂದ್ರೆ, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಸರ್, ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಇರೋ ಚಾನಲ್ಗಳನ್ನೇ ಕ್ಲೀನ್ ಮಾಡಿ ನೀರು ಕ್ಲೀನ್ ಮಾಡಿ ಕೊಡ್ಬೇಕು. ಅದರಿಂದ ಹೊಸ ಚಾನಲ್ ಮಾಡಿ ನೀರು ಅನ್ವರ್ಚಿಡಾಗಿ ವೇಸ್ಟ್ ಮಾಡೋದು ಬೇಡ. ಅದರಿಂದ ಹೊಸ ಚಾನಲ್ ಬೇಡ, ಇರೋ ಚಾನಲ್ ಅಭಿವೃದ್ಧಿ ಮಾಡಿ ಇರೋ ಜನಕ್ಕೆ ನೀರು ಕೊಡೋದು ಮಾಡಿ. ಹಂಗಾಗಿ ಹೊಸ ಚಾನಲ್ ಮಾಡಿ ದುಡ್ಡು ತಾಣೋದು ಎಂಥದ್ದು ಏನು ಬೇಡ. ಆದ್ರಿಂದ ಯಾವುದೇ ಕಾರಣಕ್ಕೂ ಹೊಸ ಚಾನಲ್ ಮಾಡಬೇಡಿ, ಜನಕ್ಕೆ ಅಭಿವೃದ್ಧಿ ಮಾಡಿ, ರೈತರಿಗೆ ಏನಾದ್ರು ಒಳ್ಳೆ ಕೆಲಸ ಮಾಡಿ. ಆದ್ರಿಂದ ಯಾವುದೇ ಕಾರಣಕ್ಕೂ ಹೊಸ ಚಾನಲ್ ಮಾಡಕ್ ಬಿಡಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ದುಡ್ಡು ಸರ್ಕಾರ ಅಂತೂ ಮಾಡೋದು ಬೇಡ. ಅದಕ್ಕೋಸ್ಕರ, ಯಾಕೆಂದ್ರೆ ನಮ್ಮ ನೀರು ನಮ್ಮ ಹಕ್ಕು, ನಮಗೆ ಕುಡಿಯಕ್ ನೀರಿಲ್ಲ, ಅಭಿವೃದ್ಧಿ ಕೆಲಸ ಏನು ಮಾಡಲ್ಲ ಇವರು. ಬರೀ ದುಡ್ಡು ಇರೋದಕ್ಕೋಸ್ಕರ ಕೆಲಸ ಮಾಡ್ಕೊಂಡು ದುಡ್ಡು ಹೊಡ್ಕೊಳ್ಳೋದಕ್ಕೋಸ್ಕರ ಮಾಡಬೇಡಿ ಕೆಲಸ. ಆದ್ರಿಂದ ಅಭಿವೃದ್ಧಿ ಕೆಲಸ ಮಾಡಿ, ದುಡ್ಡು ಹೊಡೆಯ ಕೆಲಸ ಬೇಡ. ಯಾವುದೇ ಒಂದು ಸರ್ಕಾರ ಬಂದ್ರು, ಆ ಸರ್ಕಾರ ಈ ಸರ್ಕಾರ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕುಂಡಿಸ್ಬೇಡಿ. ಆದ್ರಿಂದ ಎಲ್ಲ ಒಂದು ಒಳ್ಳೆ ಕೆಲಸ ಮಾಡಿ, ಎಲ್ಲ ಸರ್ಕಾರದವ್ರು ನಿಮಗೆ 4 ಜನ ಬೆಲೆ ಕೊಡ್ತಾರೆ, ಇಲ್ಲ ಅಂದ್ರೆ 4 ಜನ ನಿಮಗೆ ಕೆಟ್ಟ ಬೈಗ್ಲೇ ಬೈತಾರೆ. ಅದಂತೂ ಸತ್ಯವಾಗಿ ಹೇಳ್ತಿದ್ವಿ, ನಾವೊಬ್ಬ ರೈತ ಆಗಿ ಹೇಳ್ತಾ ಇದ್ದೀವಿ. ನಾವು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಚರ್ಮಸ್ವಯ್ಯ. ರೈತರ ಪರವಾಗಿ, ಹಾಗೆ ತುಮಕೂರಿನ ಜನತೆ ಪರವಾಗಿ ಸರ್ಕಾರಕ್ಕೆ ಯಾವ ರೀತಿಯಾದಂತ ಒತ್ತಾಯವನ್ನು ಮಾಡ್ತೀರಾ? ಒತ್ತಾಯ ಅಂತಂದ್ರೆ, ಇದು ಬೇರೆ ವಿಚಾರ ಆದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಇದು ನೀರ್ ವಿಚಾರ. ಈಗ ಬೆಳಗ್ಗೆ ಎದ್ರೆ ನಮ್ಗೆ ಏನ್ ಬೇಕು, ದಿನನಿತ್ಯ ನೀರ್ ಬೇಕು. ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕು. ಇದನ್ನ ನಮಗೋಸ್ಕರ ಮಾಡ್ತಾ ಇಲ್ಲ, ನಾವು ಜನಕ್ಕೋಸ್ಕರ ಮಾಡ್ತಾ ಇರೋದು. ಬೆಳಗ್ಗೆ ಎದ್ರೆ ಹೋಟ್ಲ್ ಆಗಿರ್ಬೋದು, ಅಂಗಡಿನವ್ರ ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಅವರೇ ಮುಚ್ಚಿ ನಮ್ಗೆ ಬೆಂಬಲ ಸೂಚಿಸ್ಬೇಕು. ಇದನ್ನ ನಾವೇನ್ ನಮ್ಮನೆಗೋಸ್ಕರ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ರೆ ನಮ್ ಬಟ್ಟೆ ಒಗೆಯಕ್ಕೂ ನೀರ್ ಬೇಕು, ಪ್ರತಿಯೊಂದಕ್ಕೂ ದಿನನಿತ್ಯ ನೀರ್ ಬೇಕೇ ಬೇಕು. ಅದಕ್ಕೋಸ್ಕರ ಕೇಳ್ತಿರೋದು, ಇದಕ್ಕೆ ಜನ ನಮ್ಗೆ ತುಂಬಾ ಬೆಂಬಲ ಮಾಡಿ ಇದನ್ನ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಂತೀವಿ. ಏನು ಹೇಮಾವತಿ ಲಿಂಕ್ ಏನು ಕಾಮಗಾರಿಯನ್ನ ನಿಲ್ಲಿಸಲೇಬೇಕು ಅನ್ನುವಂಥದ್ದು ಈ ತುಮಕೂರಿನ ಜನತೆಯ ವಾದ. ಹಾಗೇನೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ವಿವಿಧ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಈ ಒಂದು ಪ್ರತಿಭಟನೆ ಈಗ ಇಲ್ಲಿಂದ ಆರಂಭವಾಗಿದ್ದು ಯಾವ ರೀತಿಯಾದಂತಹ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸರ್ ಹೇಳಿ, ಈ ಏನು ಬಂದ್ ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ? ಸರ್, ನಾವು ಕರ್ನಾಟಕ ಯುವತಿಗೆ ರಾಜ್ಯಾಧ್ಯಕ್ಷರು ಪ್ರಸನ್ನ ಅಂತ. ಇದು ನಮ್ಗೆ ತುಮಕೂರಿಗೆ ನೀರ್ ಬೇಕೇ ಬೇಕು, ಹೇಮಾವತಿ ನೀರು. ಸರಿನಾ, ಹೇಮಾವತಿ ನೀರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಈಗ ಇಲ್ಲಿಂದ ನೀರ್ ಕೊಟ್ಬಿಟ್ರೆ ತುಮಕೂರು ಜನ ಏನ್ ಮಾಡ್ಬೇಕು ಹೇಳಿ? ಇದು ನಾವು ಎಲ್ಲಾ ಸಂಘಟನೆ ಸೇರಿ, ಎಲ್ಲಾ ಹೋಟ್ಲ್ ಆಗಿರ್ಬೋದು, ಬಸ್ ಗೌರ್ಮೆಂಟ್ ಬಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸೇರಿ ಸ್ಟ್ರೈಕ್ ಮಾಡ್ತಾ ಇದೀವಿ. ಈಗ ಬೆಂಬಲ ಕೊಡ್ಬೇಕು ಅಂತ ಹೇಳಿ ನಾವು ಮಾತಾಡ್ತಾ ಇದ್ದೀವಿ. ಸರ್, ಸರ್, ನನ್ನ ಹೆಸರು ಬಾಬು ಅಂತ, ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು. ಇದು ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಎಲ್ಲರಿಗೂ, ಎಲ್ಲಾ ಸಂಘಟನೆ ಪದಾಧಿಕಾರಿಗಳು ಇದ್ದಾವೆ, ಎಲ್ಲರಿಗೂ ಒಗ್ಗಟ್ಟಿನಿಂದ ಮಾಡ್ತಾ ಇದೀವಿ. ಇದು ಸಕ್ಸಸ್ ಆಗುತ್ತೆ ಅಂತ ಹೇಳಿ ನಮ್ಗೆ ಆಶ್ವಾಸನೆ ಇದೆ. ಏನು ಇದರ ಪ್ರಮುಖ ಉದ್ದೇಶ? ನೀರು ಏನು ತುಮಕೂರು ಜಿಲ್ಲೆಗೆ ಅಂತಂದ್ರೆ, ತುಮಕೂರು ಜಿಲ್ಲೆಯ ಅಂದ್ರೆ ವಿವಿಧ ತಾಲೂಕುಗಳಲ್ಲಿರುವಂತಹ ಏನು ರೈತರಿಗಿರ್ಬೋದು, ಬೇರೆ ಬೇರೆ ಉಪಯೋಗಕ್ಕೆ ಇರ್ಬೋದು, ಒಟ್ಟಾರೆಯಾಗಿ ನೀರು ಸಾಲ್ತಾ ಇಲ್ಲ, ನಮ್ಗೇನೆ ಸಾಕಾಗ್ತಾ ಇಲ್ಲ ಅನ್ನೋದು ನಿಮ್ಮ ವಾದ. ಸೊ ಏನ್ ಹೇಳ್ತೀರಾ ಒಟ್ಟಾರೆ? ಸರ್, ನಮ್ಗೆ ನೀರು ಸಾಲ ₹1 ಇದ್ರೆ 50 ಪೈಸೆ ನಾವು ಕೊಡ್ತೀವಿ. ನಮ್ಗೆ ಸಾಲ ಅಲ್ಲ, ಇನ್ನು ಬೇರೆಯವ್ರಿಗೆ ಹೆಂಗ್ ಕೊಡಕಾಗುತ್ತೆ ಸರ್? ಅದಕ್ಕೋಸ್ಕರ ನಾವು ಯಾವ್ದೇ ಕಾರಣಕ್ಕೂ ಕೊಡಲ್ಲ ನೀರು. ನೀರು ನಮ್ಮ ನೀರು ನಮ್ಮ ಹಕ್ಕು, ನಾವ್ ಯಾರಿಗೂ ಕೊಡಕ್ಕಾಗಲ್ಲ. ಹಾಗಿದ್ರೆ ಈ ವಿಚಾರವಾಗಿ ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ತೀರಾ? ಈ ಸತಿ ಏನಾದ್ರು ಅವ್ರು ಬಂದ್ ಮಾಡಿಲ್ಲ ಅಂದ್ರೆ ಮುಂದೆ ದಿನಗಳಲ್ಲಿ ಉಗ್ರ ಹೋರಾಟಗಳು ಮಾಡ್ತೀವಿ. ಸರ್ ನಮಸ್ತೆ ಹೇಳಿ, ಈ ಒಂದು ಪ್ರತಿಭಟನೆ ಏನು ಮುಖ್ಯ ಉದ್ದೇಶ?
ನಾವು ಸುಬ್ರಹ್ಮಣ್ಯ ಅಂತ ಸರ್, ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರು ನಾವು ಮಾತಾಡ್ತಾ ಇದ್ದು. ಹಾಗೂ ಈಗ ನಮ್ಮ ಕೆಲವು ಸಂಘಟನೆಗಳು ಎಲ್ಲ ನಮ್ಮ ಒಕ್ಕೂಟದಿಂದ ನಾವು ಮಾಡಿದ್ದೇವೆ. ಈಗ ಏನು ನಮ್ಮ ಸಂಘಟನೆ ಧನ್ಯವಾದ ಸರ್ ಏನು ಇದು ಮಾಡಿದ್ದಾರೆ ಅದ್ರ ತಕ್ಕಂತೆ ನಾವೆಲ್ಲ ಒಂದು ಸಂಘಟನೆ, ನಾವು ಒಂದು ತಾಯಿ ಮಕ್ಕಳು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಸಂಘಟನೆ ನಾವೆಲ್ಲ ಒಂದೇ. ಸುಮ್ಮನೆ ಕೆಲವು ಹೆಸರುಗಳು ಇಟ್ಕೊಂಡಿದ್ದೀವಿ ಅಷ್ಟೇ, ಆದರೂ ಅವರು ಒಂದು ಸತಿ ಹೇಳಿದಾಗ ನಾವು ಎಲ್ಲರಿಗೂ ನಾವು ಒಂದು ಸಪೋರ್ಟ್ ಮಾಡಿಕೊಂಡು ನಾವು ಹೋಗೋಂಥ ನಮ್ಮ ಕೆಲಸ ಅದು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರದು ನಮ್ಮ ಸಂಘಟನೆ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು 1 ರೂಪಾಯಿ ಇದ್ರೆ ನಾವು 50 ಪೈಸೆ ಕೊಡ್ತೀವಿ ಅಂತ, ಅದಕ್ಕೆ ಸತ್ಯ. ಯಾಕೆ ನಮಗೆ ಇಲ್ಲಾಂದ್ರೆ ಅಲ್ಲಿಂದ ಎಲ್ಲಿಂದ ಕೊಡೋಣ ಸರ್? ಇದಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಅವರು ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಇದು ಮಾಡಲಿಲ್ಲ ಅಂದರೆ ಉಗ್ರಾಟ ಹೋರಾಟ ಮಾಡೋಕ್ಕೆ ನಾವು ಪ್ರತಿಯೊಂದು ಸಂಘಟನೆಯಿಂದ ಮಾಡೋಕೆ ಸಿದ್ಧವಾಗಿದೆ. ಎಸ್ ಸರ್, ಇನ್ನು ಪ್ರತಿಭಟನೆ ಅಂತ ಬಂದ್ರೆ ಪ್ರತಿ ಬಾರಿನೂ ಒಂದು ಪಕ್ಷದ ರೀತಿಯಲ್ಲಿ ಅಂತಂದ್ರೆ ಒಂದು ಭಿನ್ನಾಭಿಪ್ರಾಯ ಇಟ್ಟುಕೊಂಡು ಅಂತಂದ್ರೆ ಈ ಪಕ್ಷ ಆ ಪಕ್ಷ ಅನ್ನುವಂತ ವಿಚಾರದಲ್ಲಿ ಮಾಡ್ತಾರೆ. ಸೊ ಇದು ಎಷ್ಟು ಪಕ್ಷಾತೀತ ಅಂತ ಹೇಳ್ತೀರಾ? ಪಕ್ಷದಿಂದ ಯಾವುದು ಇಲ್ಲ, ಎಲ್ಲ ಪಕ್ಷದವರು ಇದ್ದಾರೆ, ಇದರಲ್ಲಿ ಬಿಜೆಪಿ ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, JDS ಅವರು ಇದ್ದಾರೆ, ಎಲ್ಲ ಪಕ್ಷದಿಂದ ಇದ್ದಾರೆ. ನೀರಿಗೋಸ್ಕರ ಇದು ಪಕ್ಷ ಬರಲ್ಲ, ಇದು ನಮ್ ಹೋರಾಟ ಅಂತ ಅನ್ಕೊಂಡಿದ್ರೆ ಹೋರಾಟ ಮಾಡ್ತೀವಿ ಅಷ್ಟೇ. ತುಮಕೂರು ನೀರ್ ಬೇಕಷ್ಟೇ. ನಮ್ಮ ಹೆಸರು ಶಿವಕುಮಾರ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘದ ತುಮಕೂರು ಜಿಲ್ಲಾ ಅಧ್ಯಕ್ಷ. ಈ ಒಂದು ಬಂದ್ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀನಿ? ಒಂದ್ ವಿಚಾರದಲ್ಲಿ ನಮಗೆ ಕುಡಿಯಕ್ ನೀರಿಲ್ಲ ಅಂದ್ರೆ ಬೇರೆಯವರಿಗೆ ಕೊಡೋದು ಅನ್ಯಾಯ ಅಲ್ವರ ಸರ್? ಈಗ ಅದ್ರ ಬಗ್ಗೆ ಉಗ್ರವಾದ ಪ್ರತಿಭಟನೆ ಮಾಡೋದಕ್ಕೋಸ್ಕರ ಇವತ್ತು ಬಂದ್ ಕರೆದಿದ್ದೀವಿ. ನೋಡೋಣ ಮುಂದೆ ಯಾವ ರೀತಿ ಇದಾಗುತ್ತೆ ಅಂತ ನೋಡಿ ವ್ಯವಸ್ಥೆ ಮಾಡ್ಬೇಕು. ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೆ, ಯಾವ ರೀತಿಯಾದಂತ ಸಂದೇಶವನ್ನು ರವಾನಿಸ್ತೀರಾ? ಸರ್ಕಾರದವರು ಕೂಡ ಸ್ವಲ್ಪ ಮನವರಿಕೆ ಅವ್ರಿಗೂ ಆಗ್ಬೇಕು. ಈ ಜಿಲ್ಲೆಯಲ್ಲಿ ಬಹಳಷ್ಟು ಇಬ್ಬರು ಪ್ರಭಾವಿ ಮಂತ್ರಿಗಳಿದ್ದಾರೆ, ಅವ್ರಿಗೂ ಕೂಡ ಗಮನ ಹರಿಸಬೇಕಾಗುತ್ತೆ. ಏನಾಗುತ್ತೆ ಅಂದಾಗ ಇಲ್ಲಿಗೆ ನೀರಿಲ್ಲ ಅಂದಾಗ ಅವ್ರು ಕೂಡ ಏನ್ ಮಾಡ್ತಾ ಇರ್ತಾರೆ? ನಮ್ಮ ಜಿಲ್ಲೆ ಗೃಹ ಮಂತ್ರಿಗಳಿದ್ದಾರೆ, KNR ರಾಜಣ್ಣ ಅವರು ಇದ್ದಾರೆ, ಅವರೆಲ್ಲಾರು ಇದ್ದಾಗ ಅವ್ರುಗಳು ಗಮನ ಹರಿಸ್ಬೇಕು ತಾನೇ. ನಮಗೆ ನೀರಿಲ್ಲ ಅಂದ್ರೆ ಬೇರೆಯವ್ರಿಗೆ ನೀರ್ ಹೆಂಗ್ ಕೊಡಕ್ ಸಾಧ್ಯ? ಸ್ಥಳೀಯ ಶಾಸಕರು ಇರ್ಬೋದು, ಹಾಗೇನೆ ಸಂಸದರು ಇರ್ಬೋದು, ನೂತನವಾಗಿ ಆಯ್ಕೆಯಾದಂತ ಬಿ ಸೋಮಣ್ಣ ಅವರು ಯಾವ ರೀತಿಯಾದಂತ ಅವ್ರ ಬಗ್ಗೆ ಏನು ಪ್ರತಿಕ್ರಿಯೆಯನ್ನ, ಅವರು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರಿ ಸರ್? ಒಂದು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ನೋಡೋಣ ಮುಂದಿನ ರೀತಿಯಲ್ಲಿ ಇದರಲ್ಲಿ ಮಾತಾಡಿ, ಸೆಷನ್ ಅಲ್ಲಿ ಮಾತಾಡಿ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಸೋಮಣ್ಣ ಅವರು. ಕೊಡೋಣ ಮುಂದೆ ಏನಾಗುತ್ತೆ ಕಾದು ನೋಡೋಣ. ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾಧ್ಯಕ್ಷ ಪರಶುರಾಮ್ ಅಂತ ಹೇಳಿ ಮಾತಾಡೋದು. ನಮ್ದು ಗಿರೀಶ್ ಗೌಡರು ಮೇಡ. ಇವಾಗ ಏನಾಗಿದೆ ಅಂದ್ರೆ ಇದಕ್ಕಿದ್ದಂಗೆ ತುಮಕೂರಿನಲ್ಲಿ ಇವಾಗಂತ ಹೇಮಾವತಿ ನೀರು ನಮ್ಗೆ ಇಲ್ಲ, ಜನಗಳಿಗೆ, ರೈತರಿಗೆ ನೀರ್ ಕುಡಿಯಕ್ಕೆ, ರೈತರಿಗೆ ಬೆಳೆ ಬೆಳೆಯಕ್ಕೆ ನೀರಿಲ್ಲ ಅಂತದ್ರೊಳಗೆ ರಾಮನಗರಕ್ಕೆ ನಮ್ಮ DK ಶಿವಕುಮಾರ್ ತಗೊಂಡೋಗ್ತೀನಿ ಅಂತ ಗೊತ್ತಿದ್ದಾರೆ. ಇದಕ್ಕೆ ಸರ್ಕಾರವರು ಕೂಡ ಆದೇಶ ಮಾಡಿದ್ದಾರೆ, ಅದನ್ನ ಈಗಲೇ ಅದನ್ನ ನಿಲ್ಲಿಸ್ಬೇಕು, ಇಲ್ಲ ಅಂತ ಕಾಲದಲ್ಲಿ ನಮ್ಗ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಂತ ಇದೀವಿ. ಪ್ರತಿಭಟನೆಯ ಮುಖ್ಯ ಉದ್ದೇಶ ಸರ್, ಇದು ನಮ್ಮ ತುಮಕೂರು ಗಿರ್ವಿ ಹಾಗೂ ಜ್ಯುವೆಲರಿ ಅಸೋಸಿಯೇಷನ್ ಪರವಾಗಿ ನಾವೆಲ್ಲರೂ ಒಟ್ಟಾಗಿ ರೈತರಿಗೋಸ್ಕರ ಮೇನ್ ಕುಡಿಯೋ ನೀರು ಮತ್ತೆ ರೈತರಿಗೋಸ್ಕರ ನಾವು ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಹೆಲ್ಪ್ ಮಾಡ್ದಂಗೆ. ಯಾಕಂದ್ರೆ ನೀರಿನ ವಿಚಾರ ಅಂದ್ರೆ ರೈತರಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಅನಾನುಕೂಲನೇ ಸರ್. ಮೇನ್ ರೈತರು, ರೈತರಿಲ್ಲ ಅಂದ್ರೆ ಅನ್ನ ತಿನ್ನೋದಕ್ಕೆ ಆಗಲ್ಲ ಇವತ್ತಿನ ದಿವಸ. ಸೊ ಹಾಗಾಗಿ ನಾವು ಈ ಬಂದ ಮೂಲಕ ನಮ್ಮ ಅಂಗಡಿ ಮುಂಗಟ್ಟು ಎಲ್ಲ ವ್ಯವಹಾರ ಬೆಳಗ್ಗೆಯಿಂದನೂ ನಿಲ್ಲಿಸಿ ಈ ಬಂದ್ಗೆ ನಮ್ಮ ಗಿರ್ವಿ ಮತ್ತು ಜ್ಯುವೆಲರಿ ಅಸೋಸಿಯೇಷನ್ ಪರವಾಗಿ ರೈತರಿಗೋಸ್ಕರ ನಮ್ಮ ಹೋರಾಟ ಪ್ಲಸ್ ಕುಡಿಯೋ ನೀರು. ಯಾಕಂದ್ರೆ ರೈತರು ಈ ಭಾರತದ ಬೆನ್ನೆಲುಬು, ಅವರಿಲ್ಲ ಅಂದ್ರೆ ಯಾರು ಜೀವನ ಮಾಡೋಕ್ಕಾಗಲ್ಲ. ಅವ್ರು ಬೆಳೆದು ಕೊಟ್ರೆ ಮಾತ್ರ ನಾವು ಆಹಾರ ತಿನ್ಕೊಂಡು ಜೀವನ ಮಾಡ್ಬೋದು, ಉತ್ತಮವಾದ ಸಮಾಜ ಸೃಷ್ಟಿಯಾಗುತ್ತೆ. ರೈತರು ಇಲ್ಲ ಅಂದ್ರೆ ಇವತ್ತು ಯಾರು ಇರೋಕ್ಕಾಗಲ್ಲ. ಸೊ ಅವ್ರಿಗೋಸ್ಕರ ನಾವು ನಮ್ಮ ವ್ಯಾಪಾರಗಳನ್ನ ಸ್ಥಗಿತ ಮಾಡಿ ಇವತ್ತಿನ ದಿವಸ ಬಂದ್ ಮಾಡಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀವಿ ಸರ್. ಎಸ್ ವೀಕ್ಷಕರೇ, ಏನು ರೈತರು ದೇಶದ ಬೆನ್ನೆಲುಬು, ಅದೇ ರೀತಿ ಪ್ರತಿಯೊಂದು ಸ್ಥಳೀಯವಾಗಿ ನೋಡೋಕೋದ್ರು ರೈತರು ಏನು ಬೇಕೇ ಬೇಕು ಆ ನಿಟ್ಟಲ್ಲಿ ನೋಡಕ್ ಹೋದ್ರೆ ಏನು ರೈತರಿಗೆ ಇಲ್ಲಿ ಸ್ಥಳೀಯ ರೈತರಿಗೆ ಅನ್ಯಾಯವಾಗ್ತಾ ಇದೆ. ಸೊ ನೀರಿನ ಕೊರತೆ ಇದೆ ಅನ್ನುವಂಥದ್ದು ತುಮಕೂರಿನ ಜನರ ಒಟ್ಟಾರೆ ಆದಂತಹ ಒಂದು ವಾದ. ಕ್ಯಾಮರಾ ಪರ್ಸನ್ ಆಂದೇಶ್ ಜೊತೆ ಜಯಲೈಗೌಡ, ಕರ್ನಾಟಕ TV, ತುಮಕೂರು.